ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಟು ಎವ್ರಿವನ್. ವೆಲ್ಕಮ್ ಟು ಎಮ್ ಆರ್ ಡಿ ಲಾಫ್ಟ್ ರೇಸಿಂಗ್ ಪಿಜನ್ಸ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಹೊಸ ಬರ್ಡ್ನ ಕಲೆಕ್ಟ್ ಮಾಡಿದ್ದೀನಿ. ಈ ಬರ್ಡ್ ನಾನಾಗಲೇ ಒಂದು ಸಲ ನನ್ನ ಲಾಫ್ಟಲ್ಲಿ ಬಂದಿತ್ತು, ಮತ್ತೆ ರಿಟರ್ನ್ ತಪ್ಪಿಸ್ಕೊಂಡು ಹೋಗ್ಬಿಡ್ತು. ಬ್ರೀಡಿಂಗ್ಗೋಸ್ಕರ ಈ ಬರ್ಡ್ನ ನಾನು ತಂದ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ ಹತ್ರ ಈ ಬರ್ಡ್ನ ನಾನು ಈಗ ತಾನೇ ಜಸ್ಟ್ ತಗೊಂಡು ಬಂದಿದ್ದೀನಿ. ಇದು ಯಾವ ಲೈನ್ ಅಂದರೆ, ನನ್ನ ಹತ್ರ ಗೇಲ್ ನೋಡಿರಲ್ಲ ಫ್ರೆಂಡ್ಸ್, ಸೇಮ್ ಅದೇ ಲೈನ್ ಬರ್ಡ್ ಇದು. ಇವಾಗ ಈ ಬರ್ಡ್ನ ತೋರ್ಸೋಕ್ಕಿಂತ ಮುಂಚೆ ನಾನು ಒಂದು ಇಂಟ್ರೆಸ್ಟಿಂಗ್ ಬರ್ಡ್ ತೋರಿಸ್ತೀನಿ. ಇಲ್ಲಿ ನೋಡಿ, ಅವಾಗ ತೋರಿಸಿದ ಅಡವಿ ಪಾರಾಳ ಇನ್ನೂ ಹೋಗ್ತಾನೆ ಇಲ್ಲ. ಇರಲಿ ಬಿಡು ಅಂತ ನಾನು ಹಿಂಗೆ ಬಿಟ್ಟಿದ್ದೀನಿ. ಈ ಬರ್ಡಿಗೆ ಹೋಗೋಕ್ಕೂ ಇಷ್ಟ ಇಲ್ಲ, ಬೇಷ್ ಕಾಳು ನೋಡ್ಕೊಂಬಿಟ್ಟಿದ್ದೆ ಇಲ್ಲೇ ಮನೆ ಹತ್ರ, ಅದಕ್ಕೆ ತಿಂದು ಆರಾಮಾಗಿ ಇಲ್ಲೇ ಇರೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ. ಬರ್ಡ್ ಇದು ಫ್ರೀಯಾಗಿ ಇರುತ್ತೆ ಫ್ರೆಂಡ್ಸ್. ಈ ಬರ್ಡ್ ಒಳಗಡೆ ಹೋಗುತ್ತೆ, ಕಾಳು ತಿನ್ನುತ್ತೆ, ನೀರು ಕುಡಿಯುತ್ತೆ, ಮತ್ತು ಇದ್ದಕ್ಕಿದ್ದಂಗೆ ನಾನು ಒಳಗಿರಂಗಿಲ್ಲ ಅಂತ ಹೊರಗಡೆ ಬಂದುಬಿಡುತ್ತೆ. ಸ್ವಲ್ಪ ವೆರೈಟಿ ಬರ್ಡ್ ಇದು. ಇನ್ನು ಬೇರೆ ಬರ್ಡ್ಸ್ ಎಲ್ಲ ನಾನು ಹೊರಗಡೆ ಹಾರ್ತಾ ಇದ್ದಾವೆ. ಗೇಲ್ ಕೂಡ ಹಾರ್ತಾ ಇದೆ, ಪರವಾಗಿಲ್ಲ ಫ್ರೆಂಡ್ಸ್. ನಿನ್ನೆ ಮೊನ್ನೆಕ್ಕಿಂತ ಇವತ್ತು ಸ್ವಲ್ಪ ರಿಕವರ್ ಆಗಿದೆ ಬರ್ಡ್. ಬನ್ನಿ, ಈ ಬರ್ಡ್ನ ತೋರಿಸ್ತೀನಿ. ಈ ಬರ್ಡ್ನ ಡೈರೆಕ್ಟಾಗಿ ನಾನು ಲಾಫ್ಟ್ ಒಳಗಡೆ ಬಿಡ್ತೀನಿ, ಯಾಕಂದರೆ ಹೊರಗಡೆ ಬಿಟ್ಬಿಟ್ರೆ ಮತ್ತೆ ಹೋಗ್ಬಿಡುತ್ತೆ. ಆ್ಯಕ್ಚುಲಿ ಈ ಬರ್ಡಿಗೆ ರೆಕ್ಕೆ ಇದೆ, ಆದರೆ ನಾನು ಫಸ್ಟು ಹಂಗೆ ಬಿಟ್ಟು ತೋರಿಸ್ತೀನಿ. ಬರ್ಡ್ ಹೇಗಿದೆ ಅನ್ನೋದು ಕ್ಲಿಯರಾಗಿ ತೋರಿಸ್ತೀನಿ. ಸ್ವಲ್ಪ ಗಾಬರಿ ಇರುತ್ತೆ ಬರ್ಡ್ ಈಗ ಒಳಗಡೆ ಬಿಟ್ಟಾದಮೇಲೆ. ಲಾಸ್ಟಿಗೆ ಈ ಬರ್ಡ್ಸ್ನ ರೆಕ್ಕೆ ಕಟ್ ಮಾಡ್ತೀನಿ ಫ್ರೆಂಡ್ಸ್. ಅದು ರೆಕ್ಕೆ ಹೇಗೆ ಕಟ್ ಮಾಡಬೇಕು ಅನ್ನೋದು ಕೂಡ ನಾನು ಇದರಲ್ಲೇ ತೋರಿಸ್ಬಿಡ್ತೀನಿ. ಎಲ್ಲ ಒಂದೇ ವಿಡಿಯೋದಲ್ಲಿ ಬಂದುಬಿಡುತ್ತೆ, ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ ರೆಕ್ಕೆ ಹಿಂಗೆ ಕಟ್ ಮಾಡಬೇಕು ಅನ್ನೋದು. ಈಗ ತೋರಿಸ್ತೀನಿ ಈ ವಿಡಿಯೋದಲ್ಲಿ, ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಈ ವಿಡಿಯೋ ಲಾಸ್ಟ್ವರೆಗೆ ನೋಡಿ. ಫ್ರೆಂಡ್ಸ್, ಇಲ್ಲಿ ನೀವು ಅಲ್ಲಿ ನೋಡ್ಬೋದು ಬರ್ಡ್ನ ಒಳಗಡೆ ಬಿಟ್ಟಿದ್ದೀನಿ. ಅದಕ್ಕೆ ನಂದು ಗಂಡು ಕಲೆ ಬಿದ್ದುಬಿಟ್ಟಿದೆ. ಈ ಬರ್ಡ್ನ ನೋಡ್ತಾ ಇದ್ರೆ ಸೇಮ್ ನಂದು ಗೇಲ್ ಬರ್ಡ್ ನೋಡಿದ ಥರನೇ ಇದೆ, ಯಾಕಂದರೆ ನನ್ನ ಬರ್ಡ್ ಮತ್ತು ಈ ಬರ್ಡ್ ಇವೆರಡು ಬರ್ಡ್ ಸೇಮ್ ತಾಯಿಗೆ ಬಂದಿರೋದು. ಇದರ ಐಸ್ಲೆ ನೋಡ್ಬೇಕು ಫ್ರೆಂಡ್ಸ್, ಭಾಳ ರೆಡ್ ಇದೆ. ಈಗ ಲಾಕ್ ಡೋರ್ ತೆಗೆದ್ಬಿಟ್ರೆ ಆರೋಗ್ಬಿಡುತ್ತೆ. ಫಸ್ಟ್ ನಾನು ಬರ್ಡ್ನ ಇಟ್ಕೊಂಡು ರೆಕ್ಕೆ ಕಟ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಕಣ್ಣು ಹೇಗಿದೆ ಅಂತ. ಈ ಲೈನ್ ಎಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ ಇಂಥ ಬರ್ಡ್. ಬನ್ನಿ, ಈಗ ಬರ್ಡಿಗೆ ನಾನು ರೆಕ್ಕೆ ಕಟ್ ಮಾಡ್ತೀನಿ, ಬರ್ಡ್ನ ಇಟ್ಕೊಂಬರ್ತೀನಿ ಒಳಗಡೆ ಹೋಗಿ. ಫ್ರೆಂಡ್ಸ್, ಇಲ್ಲಿ ನೋಡಿ ಇದೇ ಬರ್ಡ್, ಕ್ಲೋಸಲ್ಲಿ ತೋರಿಸ್ತೀನಿ. ಇದರದ್ದು ಕಣ್ಣು ನೋಡಿ ಹೆಂಗಿದೆ ಅಂತ. ಈ ಐಸ್ ಲೈನು ಬರ್ಡ್ ಮ್ಯಾಕ್ಸಿಮಮ್ ಸಿಗೋದು ಭಾಳ ಕಷ್ಟ ಫ್ರೆಂಡ್ಸ್. ನನ್ನ ಫ್ರೆಂಡ್ ಹತ್ರ ಫೀಮೇಲ್ ಇಲ್ಲ ಇದಕ್ಕೆ ಬ್ರೀಡ್ ಮಾಡೋಕ್ಕೆ, ಹಂಗಾಗಿ ನಾನು ತಂದ್ಕೊಂಡಿದ್ದೀನಿ. ಇದರ ಅಣ್ಣನೇ ಹಂಗಾದರೆ ಸೇಮ್ ತಾಯಿಗೆ ಬಂದಿರೋದೇ ಗೇಲ್. ವಿಂಗ್ ಪ್ಯಾಟರ್ನ್ ತೋರಿಸ್ತೀನಿ ನೋಡಿ. ಈ ಕಡೆ ರೆಕ್ಕೆ ನೋಡಿ, ಬಾಡಿ ಪೋಸ್ಚರ್ ನೋಡಿ ಫ್ರೆಂಡ್ಸ್. ಈಗ ರೆಕ್ಕೆನ ಹೇಗೆ ಕಟ್ ಮಾಡಬೇಕು ಅನ್ನೋದು ನಾನು ತೋರಿಸ್ತೀನಿ. ಫಸ್ಟ್ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್,
ಈ ದಿನ ಎಳೆ ರೆಕ್ಕೆ ಇದೆ. ಫಸ್ಟು ಎರಡು ರೆಕ್ಕೆ ನಾವು ಬಿಡಬೇಕಾಗುತ್ತೆ. ಯಾಕಂದರೆ ನಾವು ಈ ರೆಕ್ಕೆನ ಕಟ್ ಮಾಡಿಬಿಟ್ರೆ ಬರ್ಡ್ ಭಾಳ ಅಸಹ್ಯವಾಗಿ ಕಾಣುತ್ತೆ, ನೋಡೋಕ್ಕೂ ಲುಕ್ ಇರಲ್ಲ ಬರ್ಡಿಗೆ. ಅದಕ್ಕೆ ಇವೆರಡು ರೆಕ್ಕೆ ಬಿಟ್ಟು ಇಲ್ಲಿ ಮೇಲೆದು ರೆಕ್ಕೆ ಕಾಣುತ್ತಲ್ಲ ಫ್ರೆಂಡ್ಸ್, ಈ ಮೇಲೆದು ರೆಕ್ಕೆನ ನಾವು ಕಟ್ ಮಾಡಲೇಬಾರ್ದು. ಈ ಮೇಲೆ ರೆಕ್ಕೆ ಎಲ್ಲರಿಗಿದೆ ಅಲ್ಲ, ಇದು ಮುಂದೆಯಿಂದ ರೆಕ್ಕೆನ ಕಟ್ ಮಾಡಬೇಕು. ನಾನು ಈ ಫಸ್ಟ್ ಟೂ ರೆಕ್ಕೆನ ಬಿಟ್ಟು ಥರ್ಡ್ ರೆಕ್ಕೆಯಿಂದ ಅಂದರೆ 10, 9, 8 ಕಳಿಯಿಂದ ನಾನು ರೆಕ್ಕೆನ ಕಟ್ ಮಾಡ್ತೀನಿ. 8, 7, 6, 5, 4, 3, 2, 1 ಇನ್ನೊಂದು 0 ಅಂದರೆ ಈ ಲೈನ್ನ ದಾಟಬಾರ್ದು, ಜಸ್ಟ್ ಈ ಲೈನ್ ಮೇಲೇ ಕಟ್ ಮಾಡ್ಕೊಂಡು ಬರಬೇಕು. ಸೇಮ್ ಈ ಕಡೆ ಕೂಡ ಸೇಮ್ ಅದೇ ಥರ, ಈ ಕಡೆ ಫಸ್ಟ್ ಎರಡು ರೆಕ್ಕೆ ಬಿಡಬೇಕು, ಮೇಲೆಯಿಂದ ಕಟ್ ಮಾಡಬೇಕು. 8, 7, 6, 5, 4, 3, 2, 1, 0 ಈಗ ಬರ್ಡಿಂದ ರೆಕ್ಕೆ ಕಟ್ ಮಾಡೋದು ತೋರ್ಸೋಕ್ಕಾಗಲ್ಲ ಫ್ರೆಂಡ್ಸ್, ಯಾಕಂದರೆ ನಾನು ಒಬ್ಬನೇ ಇದ್ದೀನಿ. ಬರ್ಡ್ನ ನಾನು ಹುಷಾರಾಗಿ ಇಟ್ಕೊಂಡು ಕಟ್ ಮಾಡಬೇಕಾಗುತ್ತೆ. ಕಟ್ ಮಾಡಾದಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅನ್ನೋದು. ಫ್ರೆಂಡ್ಸ್ ಇಲ್ಲಿ ನೋಡಿ, ಬರ್ಡ್ನ ರೆಕ್ಕೆ ಕಟ್ ಮಾಡಿದ್ದೀನಿ ನಾನು, ಈಗ ತೋರಿಸ್ತೀನಿ. ಒಂದು ಸೈಡ್ ರೆಕ್ಕೆ ಹಂಗೆ ಮರೆತು ಕಟ್ ಮಾಡಿಬಿಟ್ಟಿದ್ದೀನಿ ಫಸ್ಟು, ಈ ಸೈಡ್ ರೆಕ್ಕೆ ಮಾತ್ರ ತೋರಿಸ್ತೀನಿ ನೋಡಿ. ನೀವು ನೋಡ್ಬೋದು ಮೇಲೆ ರೆಕ್ಕೆ ಎಲ್ಲ ಹಂಗೆ ಇದೆ ಫ್ರೆಂಡ್ಸ್, ನಾನು ಅದನ್ನ ಅಷ್ಟು ಡಿಸ್ಟರ್ಬ್ ಮಾಡಿಲ್ಲ, ಅದನ್ನ ಕಟ್ ಕೂಡ ಮಾಡಿಲ್ಲ. ಕೆಳಗಡೆ ಇರೋ ದೊಡ್ಡ ರೆಕ್ಕೆ ಮಾತ್ರ ಕಟ್ ಮಾಡಿದ್ದೀನಿ. 10th ಕಳಿ ಮತ್ತು 9th ಕಳಿ ರೆಕ್ಕೆ ಮಾತ್ರ ಹಂಗೆ ಬಿಟ್ಟಿದ್ದೀನಿ, ಬರ್ಡ್ ಲುಕ್ ಕಾಣಲ್ಲ ಅಂತ. ಆದರೆ ಈ ಕಡೆ ಒಂದು ಸೈಡ್ ಹಂಗೆ ಕಟ್ ಮಾಡಿಬಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಬರ್ಡ್ ಆಗಲೇ ಸ್ವಲ್ಪ ಫ್ರೀ ಆಗಿದೆ. ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ಇನ್ನಷ್ಟು ವಿಡಿಯೋಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.